ಸಿನಿಮಾ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಆ ಸ್ಟಾರ್ ಈ ಸ್ಟಾರ್ ಅಂತೆಲ್ಲ ಕರೀತಾರೆ. ಆದರೆ ದೇಶಕ್ಕೆ ಪ್ರಾಣ ಕೊಡುವ ರೈತರೇ ನಮ್ಮ ನಡುವಿನ ನಿಜವಾದ ಸ್ಟಾರ್ಗಳು ಅಂತ ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನದ ಮಂಗಳೂರು ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಹೇಳಿದ್ದಾರೆ. ನಗರದ ತೆಂಕಿಲದ ಒಕ್ಕಲಿಗೌಡ ಸಮುದಾಯ ಭವನದಲ್ಲಿ ಶುಕ್ರವಾರ ನಡೆದ ವಿಜಯ ಕರ್ನಾಟಕ ಪತ್ರಿಕೆಯ 3ನೇ ಆವೃತ್ತಿಯ ವಿಕಾ ಸೂಪರ್ ಸ್ಟಾರ್ ರೈತ 2020 ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಸಾಧಕ ರೈತರಿಗೆ ಪುರಸ್ಕಾರ ಪ್ರದಾನ ಮಾಡಿ ಆಶೀರ್ವಚನ ನೀಡಿದರು. ನಮ್ಮ ದೇಶದ ರೈತರಲ್ಲಿ ಸ್ವಾವಲಂಬನೆಯ ಬದುಕು ಇದೆ. ರೈತರು ಯಾವತ್ತೂ ದುಡಿಮೆ ಬಿಟ್ಟು ಇನ್ನೊಬ್ಬರ ಸಹವಾಸಕ್ಕೆ ಹೋಗೋದಿಲ್ಲ. ಬೆಳಗ್ಗೆ 4 ರಾತ್ರಿಯವರೆಗೆ ಬಿಡುವಿಲ್ಲದ ದುಡಿಮೆಯೇ ರೈತನ ಬದುಕು. ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನ ಇದೇ ರೈತರಿಂದ ನಾವು ಕಲಿಬೇಕು. ಇಡೀ ಜಗತ್ತಿನ ಪ್ರಾಣವೇ ಈ ರೈತರ ಕೈಯಲ್ಲಿದೆ. ಇದಕ್ಕಾಗಿ ಎಲ್ಲಾ ಸ್ಟಾರ್ಗಳ ನಡುವೆ ನಮಗೆ ರೈತರೇ ಸೂಪರ್ ಸ್ಟಾರ್ಗಳಾಗಿ ಕಾಣ್ತಾರೆ ಅಂತ ಅವರು ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ಮಾತನಾಡಿ, ರೈತರು ದೇಶದ ಯೋಧರಿದ್ದಂತೆ. ರೈತರು ಸುಮ್ಮನೆ ಕುಳಿತರೆ ದೇಶ ಉಳಿಯಲು ಸಾಧ್ಯ ಇಲ್ಲ. ಅಂತಹ ರೈತರನ್ನ ಸಮಾಜಕ್ಕೆ ಪರಿಚಯಿಸುವ ಕೆಲಸ ಮಾಡಿದ ವಿಜಯ ಕರ್ನಾಟಕ ಪತ್ರಿಕೆ ನಿಜವಾಗಿಯೂ ಅಭಿನಂದನಾರ್ಹ ಅಂತ ಹೇಳಿದರು. ಪುತ್ತೂರು ತಾಲೂಕು ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘದ ಅಧ್ಯಕ್ಷೆ ಬೆಳ್ಳಿಪಾಡಿ ಪ್ರಸಾದ ಕೌಶಲ್ ಶೆಟ್ಟಿ, ಪುತ್ತೂರು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ಹೆಚ್ಟಿ ಶಿವರಾಮ್, ಪುತ್ತೂರು ತಾಲೂಕು ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕಿ ರೇಖಾ, ಪುತ್ತೂರು ತಾಲೂಕು ಕೃಷಿ ಇಲಾಖೆ ಅಧಿಕಾರಿ ಯಶಸ್, ವಿಜಯ ಕರ್ನಾಟಕ ಮಂಗಳೂರು ಆವೃತ್ತಿಯ ರೆಸ್ಪಾನ್ಸ್ ವಿಭಾಗದ ಎಜಿಎಂ ರಾಮಕೃಷ್ಣ ಡಿ, ಆರ್ಎಂಟಿ ವಿಭಾಗದ ಸೀನಿಯರ್ ಮ್ಯಾನೇಜರ್ ನಾರಾಯಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸೂಪರ್ ಸ್ಟಾರ್ ರೈತ 2020 ಪುರಸ್ಕಾರಕ್ಕೆ ಪಾತ್ರರಾದ ನಿಮಗೆ ಅಭಿನಂದನೆ.